ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫರ್ ಸ್ಪೆಷಲ್ ನಾನು ವಿನುತಾ ಪರಮೇಶ್ ಕೆಲ ದಿನಗಳ ಹಿಂದೆಯಷ್ಟೇ ಅದೊಂದು ಪ್ರೇಮಿಗಳ ಲವ್ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಟ್ಟೆ ಹಲ್ಚಲೆಪ್ಸಿತ್ತು ಪ್ರೀತಿಸಿ ಮದುವೆಯಾದ ಜೋಡಿಯೊಂದು ಭದ್ರತೆ ನೀಡುವಂತೆ ಎಸ್ಪಿ ಮೊರೆ ಹೋಗಿದ್ರು ಯಾವಾಗ ಕೋಟಿ ಸಾಮಾನ್ಯ ಹುಡುಗನ ಪ್ರೀತಿ ಅರಿಸಿ ಬಂದಿದ್ದಾಳೆ ಅನ್ನೋ ವಿಚಾರ ಹೊರಬಿತ್ತೋ ಇದ್ದ ಬದ್ದವರ ಬಾಯಲೆಲ್ಲ ಬಂದಿದ್ದು ಅದೊಂದೇ ಮಾತು ಇದ್ರೆ ಇಂತಹ ಹುಡುಗಿ ಇರಬೇಕಪ್ಪ ಲೇಟಾದರೂ ಪರವಾಗಿಲ್ಲ ಇಂಥ ದೇವತೆ ನಮಗೂ ಸಿಗ್ಲಿ ಅಂದಿದ್ರು ಆದರೆ ಈ ಕೇಸ್ ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿದೆ ಯುವತಿಗೆ ಯಾವುದೇ ಆಸ್ತಿ ಇಲ್ಲ ಇದು ಮೊದಲನೇ ಮದುವೆ ಅಲ್ವೇ ಅಲ್ಲ ಅನ್ನೋ ವಿಚಾರ ಹೊರಬಿದ್ದಿದೆ ಬೆಂಗಳೂರು ಮೂಲದ ಯುವತಿ ಪ್ರಿಯಾಂಕ ಹಾಗೂ ಬೆಳಗಾವಿಯ ರೋಹಿತ್ಗೂ ಇನ್ಸ್ಟಾಗ್ರಾಮ್ ಮೂಲಕ ಲವ್ ಆಗಿತ್ತು ಇವರಿಬ್ಬರು ಖಾನಾಪುರದ ದೇವಸ್ಥಾನವೊಂದರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಇದಾದ ಬೆನ್ನಲ್ಲೇ ನೇರ ಎಸ್ ಪಿ ಕಚೇರಿಗೆ ಹೋಗಿ ನಮಗೆ ರಕ್ಷಣೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಇದು ಇವರ ಲವ್ ಸ್ಟೋರಿ ಆದರೆ ಇಲ್ಲಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ ವಿಚಾರ ಏನಪ್ಪಾ ಅಂದ್ರೆ ಪ್ರಿಯಾಂಕಾ ಹೆಸರಲ್ಲಿದ್ದ ಆಸ್ತಿ ಹೌದು ಪ್ರಿಯಾಂಕಾಗೆ ಹನ್ನೆರಡು ಕೋಟಿ ಮೌಲ್ಯದ ಆಸ್ತಿ ಇದೆ ಆದರೆ ಅವರ ಹೆತ್ತವರು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಸಾವನ್ನಪ್ಪಿದ್ರು ಹೀಗಾಗಿ ಸೋದರ ಮಾವನ ಆಶ್ರಯದಲ್ಲಿ ಪ್ರಿಯಾಂಕಾ ಬೆಳೆದಿದ್ಲಂತೆ ಅರೆ ಇಷ್ಟೆಲ್ಲ ಆದಮೇಲೆ ರಕ್ಷಣೆ ಕೋರಿದ್ಯಾಕೆ ಅಂತ ಇಲ್ಲಿ ಒಂದು ಸಣ್ಣ ಅನುಮಾನ ಬಂದೇ ಬರುತ್ತಲ್ವಾ ಅದೇನಂತ ಹೇಳ್ತೀನಿ ಕೇಳಿ ಪ್ರಿಯಾಂಕಾಳೆ ಹೇಳಿದಂತೆ ಪ್ರಿಯಾಂಕಾ ರೋಹಿತ್ ಮದುವೆಯಾಗದಂತೆ ಸೋದರಮಾವ ತಡೆದಿದ್ದರಂತೆ ಹೀಗಾಗಿ ಕಿರುಕುಳ ನೀಡ್ತಿರೋದಾಗಿ ಆರೋಪಿಸಿ ಬೆಳಗಾವಿ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗೂಳೇದವರನ್ನ ಭೇಟಿಯಾಗಿ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದ್ರು ಆದರೆ ಈ ಕತೆ ಹೊಸ ಟ್ವಿಸ್ಟ್ ಪಡೆದುಕೊಂಡಿದ್ದು ಅಂದು ಪ್ರಿಯಾಂಕಾ ಯಾರ ವಿರುದ್ಧ ಆರೋಪ ಮಾಡಿದ್ಲೋ ಅವರೇ ಹೊಸ ಬಾಂಬ್ ಸಿಡಿಸಿದ್ದಾರೆ ಅದೇನಪ್ಪ ಅಂದ್ರೆ ಪ್ರಿಯಾಂಕಾಗೆ ಈ ಮೊದಲು ಎರಡು ಮದುವೆ ಆಗಿದ್ದಂತೆ ಹೀಗಂತ ಸುಧಾಕರ್ ರೆಡ್ಡಿ ಬಾಯ್ಬಿಟ್ಟಿದ್ದಾರೆ ಇದೇ ಸುಧಾಕರ್ ರೆಡ್ಡಿ ವಿರುದ್ಧ ಅಂದು ಪ್ರಿಯಾಂಕಾ ಆರೋಪ ಮಾಡಿದ್ರು ಹೀಗಾಗಿ ತಮ್ಮ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿರೋ ಸುಧಾಕರ್ ಪ್ರಿಯಾಂಕಾ ಬಗ್ಗೆ ಒಂದೊಂದೇ ವಿಚಾರ ಬಾಯ್ಬಿಟ್ಟಿದ್ದಾರೆ ಪ್ರಿಯಾಂಕಾ ಈ ಮೊದಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ರಪ್ಪಾಲ್ರಹಳ್ಳಿ ಗ್ರಾಮದ ಸುಧಾಕರ್ ರೆಡ್ಡಿಯನ್ನ ಮದುವೆಯಾಗಿದ್ದರಂತೆ ಸುಧಾಕರ್ ರೆಡ್ಡಿ ಜೊತೆ ಎಂಟು ತಿಂಗಳು ಸಂಸಾರ ಮಾಡಿದ್ರಂತೆ ಸುಧಾಕರ್ ರೆಡ್ಡಿ ಪ್ರಿಯಾಂಕಾಗೆ ಎರಡನೇ ಗಂಡನಂತೆ ಆಕೆ ಹೆಸರಿನಲ್ಲಿ ಯಾವುದೇ ಆಸ್ತಿ ಇಲ್ಲ ಸಂಬಂಧಿಕರು ಇಲ್ವೇ ಇಲ್ಲ ಒಬ್ಬ ಅನಾಥೆ ಆಕೆಯ ಆಸ್ತಿ ಪತ್ರಗಳನ್ನು ನೀಡಿ ಕೋಟ್ಯಾಧೀಶೆ ಅಂತ ಸಾಬೀತುಪಡಿಸಲಿ ಪ್ರಿಯಾಂಕಾ ನನಗೂ ಮುಂಚೆ ಅಂಗರೇಕನಹಳ್ಳಿ ಗ್ರಾಮದ ಇನ್ನೊಬ್ಬನ ಜೊತೆ ಮದುವೆಯಾಗಿದ್ಲು ಇದು ಸೇರಿ ಮೂರು ಮದುವೆ ಇವರ ಮನೆಗೆ ಕಾರು ಬಾಡಿಗೆಗೆ ಹೋದಾಗ ಹಿಂದೆ ಬಿದ್ದಿದ್ಲು ನನಗಾಗಿ ಮನೆ ಬಿಟ್ಟು ಬಂದವಳನ್ನು ರಕ್ಷಣೆ ಮಾಡಿ ಶಿಡ್ಲಘಟ್ಟದಲ್ಲಿ ಇರಿಸಿದ್ದೆ ಅಂತ ಪ್ರಿಯಾಂಕಾ ಎರಡನೇ ಗಂಡ ಸುಧಾಕರ್ ಹೇಳಿದ್ದಾರೆ ಒಟ್ನಲ್ಲಿ ಪ್ರಿಯಾಂಕಾ ಒಂದು ಹೇಳಿದ್ರೆ ಸುಧಾಕರ್ ರೆಡ್ಡಿ ಮತ್ತೊಂದು ಕತೆ ಹೇಳ್ತಿದ್ದಾರೆ ಈ ಎರಡರಲ್ಲಿ ಯಾವುದು ಸತ್ಯ ಸುಳ್ಳು ದೇವರೇ ಬಲ್ಲ ಕ್ಷಣ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ